ಸರ್ಕಾರದ ಸೌಲಭ್ಯ ಪಡೆದವರಿಗೂ ಸಿಗುತ್ತೆ, ಸರ್ಕಾರದ ಸೌಲಭ್ಯ ಪಡೆಯದವರಿಗೂ ಸಿಗುವಂತದ್ದಿದೆ. ಆದರೆ ತನ್ನ ಜೀವನವನ್ನ ಪರವಾಗಿಟ್ಟು ಈ ರಾಷ್ಟ್ರದ ಪ್ರತಿಯೊಬ್ಬ ಪ್ರಜೆಯ ಜೀವನಕ್ಕೋಸ್ಕರ ತನ್ನ ಜೀವನವನ್ನ ಬದುಕಾಗಿಟ್ಟಿರತಕ್ಕಂತಹ, ತನ್ನ ಕುಟುಂಬವನ್ನ ತ್ಯಾಗ ಮಾಡಿ ತನ್ನ ಮನೆ ಮಕ್ಕಳನ್ನ ಮರೆತು ಮನೆ ಮನೆಗಳಿಗೆ ಹೋಗಿ ಆರೋಗ್ಯದ ತಪಾಸಣೆ ಮಾಡುವುದನ್ನ ಈ ಕೋವಿಡ್ನ ಈ ಹಂತದಲ್ಲೂ ತಮ್ಮ ಜೀವನವನ್ನ ತಮ್ಮ ಕುಟುಂಬವನ್ನು ಮರೆತು ಕೆಲಸ ಮಾಡತಕ್ಕಂತ ಆಶಾ ಕಾರ್ಯಕರ್ತೆಯರನ್ನು ಗುರುತಿಸಿ ಕೊಡುವ ಕೆಲಸವನ್ನು ರಾಜೇಂದ್ರ ಕುಮಾರ್ ಮತ್ತು ತಂಡ ಮಾಡಿದ್ದು ಅದಕ್ಕೆ ಅಭಿನಂದನೆಗಳನ್ನ ನಾನು ಸಲ್ಲಿಸುತ್ತೇನೆ. ಕಳೆದ ವರ್ಷದಿಂದ ಆಶಾ ಕಾರ್ಯಕರ್ತೆಯರು ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಆಶಾ ಕಾರ್ಯಕರ್ತೆಯರು ಈ ಸಮಾಜದಲ್ಲಿ ಮುಂಬಾಗಿಲಿಗೆ ನಿಂತದ್ದು ಯಾವುದು ಅಂತ ಹೇಳಿದ್ರೆ ಈ ಕೋವಿಡ್. ಇವತ್ತು ಆಶಾ ಕಾರ್ಯಕರ್ತೆಯರ ಕೆಲಸ ಏನು, ಆಶಾ ಕಾರ್ಯಕರ್ತೆಯರ ಪರಿಶ್ರಮ ಏನು? ಹತ್ತಾರು ವರ್ಷದಿಂದ ಆಶಾ ಕಾರ್ಯಕರ್ತೆಯರು ನಮ್ಮದ್ರ ಬೇಡಿಕೆಗಳನ್ನ ಇರ್ತದೆ, ನಮ್ಮ ಸಂಭಾವನೆಗಳನ್ನ ಜಾಸ್ತಿ ಮಾಡಿ, ನಮ್ಮ ಸಂಭಾವನೆಗಳನ್ನ ಜಾಸ್ತಿ ಮಾಡಿ. ಇವತ್ತು ಆಶಾ ಕಾರ್ಯಕರ್ತೆಯರಿಗೆ ಸಂಭಾವನೆ ಯಾಕೆ ಜಾಸ್ತಿ ಮಾಡಬೇಕು, ಆಶಾ ಕಾರ್ಯಕರ್ತೆಯರ ಪರಿಶ್ರಮ ಏನು ಅಂತ ಹೇಳುವಂಥದ್ದು ಕೋವಿಡ್-19 ನಿಂದಾಗಿ ಇಡೀ ಜಗತ್ತಿಗೆ ಇವತ್ತು ಭಾರತಕ್ಕೆ ವಿಶೇಷವಾಗಿ ಪರಿಚಯ ಆಗಿದೆ. ಹಾಗಾಗಿ ಆಶಾ ಕಾರ್ಯಕರ್ತೆಯರ ಪರಿಶ್ರಮ ಇದೆಯಲ್ಲ ಅದು ಅದ್ಭುತವಾಗಿರ್ತಕ್ಕಂಥ. ಹಾಗಾಗಿ ಇವತ್ತು ಅಂತಹ ಆಶಾ ಕಾರ್ಯಕರ್ತೆಯರಿಗೆ ಇರತಕ್ಕಂಥ ಸಂಭಾವನೆ ಬಹಳ ಕಡಿಮೆ. ಅದರ ಮಧ್ಯೆ ಅವರನ್ನು ಗುರುತಿಸಿ ಅವರಿಗೆ ಕೊಡತಕ್ಕಂಥ ಇದು ಇದೆಯಲ್ಲ, ಇದು ನಿಜವಾಗಿರ್ತಕ್ಕಂಥ ದೇವರ ಪೂಜೆ. ವಿವೇಕಾನಂದರು ಹೇಳಿದ್ರು ಉತ್ತರ, ವಿವೇಕಾನಂದರು ಹೇಳಿದ್ದೇವರು ಯಾರು ಕಷ್ಟದಲ್ಲಿ ಇದ್ದಾರ ಅವರ ಕಣ್ಣೀರು ಒರೆಸತಕ್ಕಂಥ ದೇವರ ಕೆಲಸ. ಆಶಾ ಕಾರ್ಯಕರ್ತೆಯವರು ದೇವರ ಕೆಲಸವನ್ನು ಮಾಡ್ತಾರೆ. ಇವತ್ತು ರಾಜೇಂದ್ರ ಕುಮಾರ್ ಅವರು DCC ಬ್ಯಾಂಕ್ ಅಂತಹ ದೇವರ ಪೂಜೆ ಮಾಡತಕ್ಕಂಥ ಅರ್ಚಕರಿಗೆ ಸಮಾನವಾಗಿರ್ತಕ್ಕಂಥ ನಿಮಗೆ ಸಲ್ಲಿಸುವುದರ ಮುಖಾಂತರ ನಿಜವಾಗಿರ್ತಕ್ಕಂಥ ದೇವರ ಪೂಜೆಯನ್ನು ಮಾಡಿದ್ದಾರೆ, ಅಭಿನಂದನೆಗಳನ್ನು ಸಲ್ಲಿಸಿ. ಇವತ್ತು ಈಗಾಗಲೇ ಕೋಟ ಶ್ರೀನಿವಾಸ ಪೂಜಾರಿ ಅವರು ಹೇಳಿದರು, ಕಳೆದ ಒಂದು ತಿಂಗಳಿಂದ ಇಲ್ಲಿ ಸಂಶಯಗಳು ಕಾಡ್ತಿವೆ. ನಮ್ಮಲ್ಲಿ ಯಾವುದೇ ಮಾಧ್ಯಮ ಪತ್ರಿಕಾಗೋಷ್ಠಿಗಳಿಗೆ ಹೋದ್ರೆ ನಮ್ಮಲ್ಲಿ ಮೊದಲ ಪ್ರಶ್ನೆ ಕೇಳುತ್ತಿದ್ದಂತೆ ಏನು ಹೇಳಿದ್ರೆ, ಮುಂದಿನ ದಿನಗಳಲ್ಲಿ ಆಶಾ ಕಾರ್ಯಕರ್ತೆಯರಿಗೆ ರಕ್ಷಣೆ ಯಾರು, ವೈದ್ಯರುಗಳಿಗೆ ರಕ್ಷಣೆ ಯಾರು, ಪೌರ ಕಾರ್ಮಿಕರಿಗೆ ರಕ್ಷಣೆ ಯಾರು? ಇವತ್ತು ರಾಜ್ಯದ ಸರ್ಕಾರ ಸುಗ್ರೀವಾಜ್ಞೆಯನ್ನು ಪಾಲನೆ ಮಾಡುವುದರ ಮುಖಾಂತರ, ಸುಗ್ರೀವಾಜ್ಞೆಯನ್ನು ತರುವುದರ ಮುಖಾಂತರ ಆಶಾ ಕಾರ್ಯಕರ್ತೆಯರ ವಿಶ್ವಾಸ, ನಿಮ್ಮ ನಂಬಿಕೆ ಮತ್ತು ನಿಮಗೆ ರಕ್ಷಣೆಯನ್ನು ಕೊಡುವಂತಹ ಕೆಲಸವನ್ನು ಮಾಡಿದೆ. ದಿಟ್ಟತನದ ಕ್ರಮದ ಮುಖಾಂತರ ಮುಂದಿನ ದಿನಗಳಲ್ಲಿ ನಿಮಗೆ ಯಾರು ನಿಮ್ಮನ್ನು ಮುಟ್ಟದ ರೀತಿಯಲ್ಲಿ ನಮ್ಮ ಸರ್ಕಾರ ಒಂದು ತೀರ್ಮಾನ ತಗೊಂಡಿದೆ, ಅದಕ್ಕೆ ನಾನು ಬದ್ಧರಾಗಿದ್ದೆ. ಹಾಗಾಗಿ ಇವತ್ತು ನಾನು ಹೆಚ್ಚು ಹೇಳುವುದಿಲ್ಲ. ನಮ್ಮ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಇದು ಬಹಳಷ್ಟು ಹೇಳಿದ್ದಾರೆ. ಈಗಾಗಲೇ ಪಡಿತರ ಚೀಟಿಗಳನ್ನು ವಿತರಣೆ ಮಾಡತಕ್ಕಂಥ ವ್ಯವಸ್ಥೆಗಳಾಗಿದ್ದಾವೆ, ನಾನು ಅಭಿನಂದನೆ ಸಲ್ಲಿಸ್ತೇನೆ. ಹತ್ತಾರು ನ್ಯಾಯಬೆಲೆ ಅಂಗಡಿಗಳಿದ್ದಾವೆ ನಮ್ಮ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯಲ್ಲೂ. ಬಹಳ 100ಕ್ಕೆ 100 ಶೇಕಡ ಇವತ್ತು ಪಡಿತರ ಚೀಟಿ ವ್ಯವಸ್ಥೆಗೆ ಸಹಕಾರ ಆಗಿರ್ತಕ್ಕಂಥದ್ದು ಯಾವ್ದು ಹೇಳಿದ್ರೆ ನಮ್ಮ ಸಹಕಾರಿ ಸಂಘಗಳು. ಅದರಲ್ಲೂ ಏನು ಆಯವ್ಯಯದಲ್ಲಿ ತಪ್ಪಾಗದ ರೀತಿಯಲ್ಲಿ ನಮ್ಮ ರಾಜೇಂದ್ರ ಕುಮಾರ್ ಅವರು ಸೂಚನೆ ಕೊಟ್ಟ ಪ್ರಕಾರ ಇವತ್ತು ಅವರ ಮನೆಬಾಗಿಲಿಗೆ ತಲುಪಿಸುವಂತಹ ಸೇವಾ ಕಾರ್ಯವನ್ನು ಇವತ್ತು ಸಹಕಾರ ಸಂಘಗಳ ಮುಖಾಂತರ ಮಾಡಿದ್ದಾರೆ. ಅದಕ್ಕೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ನಿಮ್ಮ ಸೇವೆಯನ್ನು ಗುರುತಿಸ್ತಾ ಇವತ್ತು ಸಮಾಜ ಇಡೀ ಸಮಾಜ ನಿಮಗೆ ಗೌರವವನ್ನು ಕೊಡತಕ್ಕಂಥ ಕಾಲಘಟ್ಟದಲ್ಲಿ ಆಶಾ ಕಾರ್ಯಕರ್ತೆಯರಿದ್ದೀರಿ ಅಂತ ಹೇಳ್ತಾ ನಿಮಗೆ ಶುಭವನ್ನು ಹಾರೈಸ್ತೇನೆ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇರುವಂತಹ ಈ ಜಿಲ್ಲೆಯ ಉಸ್ತುವಾರಿ ಸಚಿವರು, ವಿಧಾನ ಪರಿಷತ್ನ ಹಿರಿಯ ಸದಸ್ಯರುಗಳನ್ನ ಆತ್ಮೀಯವಾದಂತೆ ಸನ್ಮಾನಿಸಿ ಕೊಟ್ಟ ಶ್ರೀನಿವಾಸ ಪೂಜಾರಿಗೆ, ಅದೇ ರೀತಿಯಾಗಿ ಇಲ್ಲಿಯ ಕ್ಷೇತ್ರದ ಸಂಸದರು ನನ್ನ ಸಹೋದರಿಸಿದವರಿಗೆ, ಇದೇ ರೀತಿಯಾಗಿ ತಮ್ಮ ಜೀವನವನ್ನು ಗುರುತಿಟ್ಟುಕೊಂಡು ಸಮಾಜದ ಎಲ್ಲರ ಬದುಕುಗೋಸ್ಕರ ಹೋರಾಟ ಮಾಡುವಂತಹ ಆಶಾ ಕಾರ್ಯಕರ್ತರು ಇವತ್ತು ನಮ್ಮೆಲ್ಲರಿಗೆ ಮುಖ್ಯವಾಗಿದೆ. ನಾನು ಮೊನ್ನೆ ಹೀಗೆ ಮಾತಾಡುವುದು ಕೇಳಿದೆ, ಎಲ್ಲ ಕಡೆ ಆಶಾ ಕಾರ್ಯಕರ್ತರು ಆರೋಗ್ಯದ ಇಲಾಖೆಯವರು ಅರಕ್ಷಕ ಠಾಣೆಯವರು ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ತಮ್ಮ ಜೀವನವನ್ನು ಸಮಯದ ಪರಿಮಿತಿಯನ್ನು ಬಿಟ್ಟು ಇವರ ವೇತನ ಎಷ್ಟಿದೆ ಅಂತ ನಾನು ಹೀಗೆ ಸುಮ್ಮನೆ ಕೇಳಿದೆ. ಕೇಳುವಾಗ ಅವರ ವೇತನ ಕೇಳಿ ನನಗೆ ಬಹಳ ಆಶ್ಚರ್ಯ ಆಯಿತು. ಅವರು ಗೌರವಧನವನ್ನು ಸಂಕಲಿಸ್ತಾ ಇದ್ದಾರೆ. ಆ ಗೌರವಧನ ಅವರು ಮಾಡುವಂತಹ ಒಂದು ಸಾರಿಗೆಗೆ ಸಾಕಾಗಿದ್ದಿಲ್ಲ. ಇದರಾಗಿ ಅವರನ್ನು ನಾವು ಮೆಚ್ಚಬೇಕು. ಮಾಡುವ ಬೇರೆ ಎಲ್ಲರಿಗೂ ಒಂದು ವೇತನ ಬರ್ತದೆ, ಆದರೆ ನಾನು ಗೌರವ ಎಷ್ಟು ಅಂತ ಗೌರವಕ್ಕೆ ಗೊತ್ತಿದ್ರು ಈ ವೇದಿಕೆ ಹೇಳುತ್ತಿಲ್ಲ. ಅಷ್ಟು ಕನಿಷ್ಠ ಮಟ್ಟದ ಗೌರವವನ್ನು ಧನವನ್ನು ಪಡ್ಕೊಂಡು ಇವತ್ತು ಅತಿ ಹೆಚ್ಚು ಕೋವಿಡ್-19 ಬರುತ್ತ ಹೋರಾಡಿದ್ರೆ ಅದು ಆಶಾ ಕಾರ್ಯಕರ್ತರು ಅಂತ ನನ್ನೊಂದು ಹೇಳಿದ್ದೆ ಹೆಮ್ಮೆ ಆಗ್ತದೆ. ಆದ್ದರಿಂದ ಇವತ್ತು ನಾವು ಈ ಕಾರ್ಯಕ್ರಮ ಏರ್ಪಡಿಸಿದ್ರೆ ಇದನ್ನು ಕಂಡು ಇನ್ನೂ ಕೊಡುವವರು ಕೊಡಬೇಕು. ನಮ್ಮ ದೇವಪ್ರಸಾದ ಮಾಡಿ ಇದ್ದವರು ಎಲ್ಲರವರಿಗೆ ಕೊಡುವಂತಹ ಕೆಲಸವನ್ನು ನಾವು ಮಾಡಬೇಕಾಗಿದೆ.
ಹಾಗೆ ಅಂತೇಳಿ ಗೌರವ ಈ ಕಿಟ್ಟಿನೊಂದಿಗೆ ಮತ್ತೆ ಅವರಿಗೆ ಎರಡು ಜಿಲ್ಲೆಗಳಿಗೆ ಇಟ್ಕೊಳ್ತೀವಿ. ನಮ್ಮ ನವೋದಯ ಪ್ರೇರಕರನ್ನು ಕೊಡ್ತೇವೆ ಇವರಿಗೆ. ಈ ಕಿಟ್ಟಿನ ಜೊತೆಯಾಗಿ ವುಮೆನ್ಸ್ ವರ್ಕ್ ನಡೆದು ಕೊಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದೇವೆ. ನಾನು ನಮ್ಮ ನವೀನ್ ಕುಮಾರ್ ಅವರಿಗೆ ಸಾಕಷ್ಟದಿಂದ ಈವಾಗಲೇ ಸುಮಾರು 80 ಕೋಟಿಯಷ್ಟು ಹಣವನ್ನು ನಾವು ಮುಖ್ಯಮಂತ್ರಿಗಳ ನಿಧಿಗೆ ಕೊಟ್ಟಿದೆ. ನನ್ನ ಲೆಕ್ಕ ಪ್ರಕಾರ ನಾವು ನಮ್ಮ ಲಾಭಾಂಶದಲ್ಲಿ 1-2% ಶಿಕ್ಷಣ ನಿಧಿಗೆ ಕೊಡ್ತೇವೆ. ಅದರಲ್ಲಿ 1% ನೀವು ಒಂದು ಸುಗ್ರೀವಾಜ್ಞೆ ತಂದು ಎಲ್ಲಾದರೂ ಮುಖ್ಯಮಂತ್ರಿಗಳ ಪರ್ಯಾಯ ನಿಧಿಗೆ ಕೊಡುವಂತೆ ಮಾಡಿದರೆ ನನ್ನ ಕಾಣ್ತಿರೋ ಒಂದು 100 ಕೋಟಿ ಹಣ ಅದರಲ್ಲಿ ಆಗ್ಬೋದು. ಇದು ರಾಜ್ಯದ ಎಲ್ಲ ಇದರಿಂದ ನಾನು ಈಗ ನಿಮ್ಮನ್ನು ಕೊಡ್ತೇನೆ. ಎಲ್ಲಕ್ಕಿಂತ ಹೆಚ್ಚಾಗಿ ಇವತ್ತಿನ ದಿವಸದಲ್ಲಿ ನೀವು ಆರಕ್ಷಕ ಠಾಣೆಯವರು ಇರ್ಬೋದು, ನಮ್ಮ ಆಶಾ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ನಮ್ಮನ್ನು ವಿಚಾರಿಸಿದಾಗ ಅವರಿಗೆ ಹಿಂಸೆ ದೌರ್ಜನ್ಯ ಮತ್ತು ಅಗ್ರಹವನ್ನು ತೋರಿಸೋದು ದಾರಿದ್ರಿಗಾಗಿ ನಾವು ದಾರಿದ್ರಿಗಾಗಿ ಅದು ನಮಗೆ ಶೋಭೆ ತರುವಂಥದ್ದಲ್ಲ. ನಮ್ಮ ಜಿಲ್ಲಾ ಸಚಿವರು ಹೇಳಿದ್ರು ಯಾರು ಎಷ್ಟೇ ದೊಡ್ಡ ಜನ ಇದ್ದರೂ ಕೂಡ ಇದನ್ನು ವಿರೋಧ ಮಾಡೋರಿಗೆ ಕಠಿಣವಾದ ಶಿಕ್ಷೆಯನ್ನು ನೀವು ಕೊಟ್ಟಲ್ಲಿ ನಾವೆಲ್ಲರೂ ನಿಮ್ಮ ಹಿಂದೆ ಇದ್ದೇವೆ ಅನ್ನುವಂಥ ಅದನ್ನು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ನಾವು ಇವರ ಕಥೆಯ ಜೀವವನ್ನು ತಂದುಕೊಂಡು ಕೆಲಸ ಮಾಡ್ತಾರೆ. ಅಂಥವರನ್ನು ಹಿಂಸೆ ಮಾಡೋದು ಅವರಿಗೆ ಚಿತ್ರಹಿಂಸೆ ಕೊಡೋದು ಇದು ಸರಿಯಲ್ಲ. ಹಾಗಾಗಿ ನೀವು ತಗೊಳ್ಳುವಂಥ ಯಾವ ಸುದ್ದಿ ಅದರಲ್ಲಿ ನಡೆಯಲು ಯಾವುದೇ ಕಾನೂನು ನಡೆಯಲು ಅವರಿಗೆ ಕಠಿಣವಾದಂತಹ ಶಿಕ್ಷೆಯನ್ನು ಕೊಟ್ಟರೆ ಇನ್ನು ಮುಂದೆ ಇವರು ಸುರಕ್ಷಿತವಾಗಿ ಗ್ರಾಮಾಂತರ ಪ್ರದೇಶ ಮತ್ತು ಪಟ್ಟಣ ಪ್ರದೇಶದಲ್ಲಿ ಕೆಲಸ ಮಾಡಲಿಕ್ಕೆ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಿಕೊಂಡು ನೀವು ನಿಮಗೆ ಆ ಭಗವಂತನ ಆಯ್ದ ಆರೋಗ್ಯವನ್ನು ಒಳ್ಳೆಯವಂತಹ ಮಾತು ನೀವು ತಮ್ಮೆಲ್ಲರಿಗೂ ನನ್ನ ಒಂದು ಶುಭಕಾಮನೆಯನ್ನು ಕೊಡ್ತಾರೆ.